ಆತ್ಮೀಯ ವಿದ್ಯಾರ್ಥಿಗಳೇ, ವಿಡಿಯೋ ಸಂಚಿಕೆಯ ಈ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮೂರು ಬಿಂದುಗಳ ಮುಖಾಂತರವಾಗಿ ಯಾವ ರೀತಿಯಾಗಿ ಒಂದು ವೃತ್ತವನ್ನು ರಚಿಸಬಹುದು ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಬನ್ನಿ, ಹಾಗಾದರೆ ಮೂರು ಬಿಂದುಗಳನ್ನು ನಾವು ಇಲ್ಲಿ ಗುರುತಿಸಿಕೊಳ್ಳೋಣ. ಒಂದು ಬಿಂದು ಇಲ್ಲಿರಲಿ, ಇದನ್ನು ಎ ಅಂತ ಕರೆಯೋಣ. ಇನ್ನೊಂದು ಬಿಂದುವನ್ನು ಇಲ್ಲಿ ಗುರುತಿಸೋಣ, ಇದನ್ನು ಬಿ ಅಂತ ಕರೆಯೋಣ. ಮತ್ತೊಂದು ಬಿಂದುವನ್ನು ಇಲ್ಲಿ ಗುರುತಿಸೋಣ, ಇದನ್ನು ಸಿ ಎಂದು ಹೆಸರಿಸೋಣ. ಈ ಮೂರು ಬಿಂದುಗಳ ಮುಖಾಂತರವಾಗಿ ನಾವು ಒಂದು ವೃತ್ತವನ್ನು ರಚಿಸಬೇಕು. ಅಂದರೆ ಈ ಮೂರು ಬಿಂದುಗಳ ಮುಖಾಂತರವಾಗಿ ವೃತ್ತ ಹಾದು ಹೋಗಬೇಕು. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಈ ಮೂರು ಬಿಂದುಗಳನ್ನು ಪರಸ್ಪರ ಒಂದಕ್ಕೊಂದು ಸೇರಿಸ್ಕೊಳ್ಳೋಣ. ಎ ಬಿ, ಅದೇ ರೀತಿಯಾಗಿ ಎ ಮತ್ತು ಸಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಎ ಸಿ ಈ ರೀತಿ ಸೇರಿಸಿದಾದಮೇಲೆ ಎ ಬಿ ಮತ್ತು ಎ ಸಿ ಎರಡು ಇಲ್ಲಿ ರೇಖಾಖಂಡಗಳು ಇದ್ದಾವೆ. ಆ ಎರಡು ರೇಖಾಖಂಡಗಳನ್ನು ನಾವು ಲಂಬಾರ್ಧಕಗಳನ್ನು ಎಳೆಯೋಣ. ಅದಕ್ಕೆ ವಿಧಾನ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ಕೈವಾರದಲ್ಲಿ ತೆಗೆದುಕೊಂಡು ಈ ರೀತಿ ಪರಸ್ಪರ ಛೇದಿಸುವಂತಹ ಕಂಸಗಳನ್ನು ಎಳೆಯಬೇಕು. ಈ ರೀತಿಯಾಗಿ ಹೇಳೋದು, ಅವುಗಳನ್ನು ನಾವು ಸೇರಿಸೋಣ. ಮತ್ತು ಅದೇ ರೀತಿಯಾಗಿ ಬಿ ಸಿ ಬಾಹುಗೂ ಕೂಡ ಒಂದು ಲಂಬಾರ್ಧಕವನ್ನು ಎಳೆಯೋಣ. ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಕೊಂಡು ಸಿಯನ್ನು ಕೇಂದ್ರವಾಗಿರಿಸಿಕೊಂಡು ಈ ರೀತಿ ಮೇಲ್ಗಡೆಗೊಂದು ಕಂಸ, ಮತ್ತು ಈ ರೀತಿ ಕೆಳಗಡೆಗೊಂದು ಕಂಸ, ಮತ್ತು ಬಿಯನ್ನು ಕೇಂದ್ರವಾಗಿರಿಸಿಕೊಂಡು ಏನು ಮಾಡೋಣ ಅಂತ ಹೇಳಿದ್ರೆ, ಆ ಕಂಸಗಳನ್ನು ಒಂದಕ್ಕೊಂದು ಕತ್ತರಿಸುವಂತೆ ಎಳೆಯೋಣ ಈ ರೀತಿ. ಮತ್ತು ಈ ಬಿಂದುವನ್ನು, ಈ ಎರಡು ಪರಸ್ಪರ ಛೇದಿಸಿರುವಂತಹ ಕಂಸಗಳನ್ನು ಕೂಡ ನಾವೇನು ಮಾಡೋಣ ಅಂದರೆ ಸ್ಕೇಲ್ ಮುಖಾಂತರ ಸೇರಿಸೋಣ. ಈಗ ನಮಗೆ ಇಲ್ಲಿ ಒಂದು ಬಿಂದು ದೊರಕಿದೆ. ಈ ಬಿಂದು ಎರಡು ಲಂಬಾರ್ಧಕಗಳು ಎಲ್ಲಿ ಛೇದಿಸಿದಾವಲ್ಲ, ಆ ಬಿಂದುವನ್ನು ನಾವು ಓ ಎಂದು ಹೆಸರಿಸೋಣ. ಈಗ ಕೈವಾರದಲ್ಲಿ ಓ ಬಿ ಅಥವಾ ಓ ಸಿ ಅಥವಾ ಓ ಎಗೆ ಸಮನಾದಂತಹ ತ್ರಿಜ್ಯವನ್ನು ತೆಗೆದುಕೊಂಡು ಓದಿಂದ ಬಿ ಗೆ ಸಮನಾದಂತಹ ತ್ರಿಜ್ಯವನ್ನು ತೆಗೆದುಕೊಂಡು ಓವನ್ನು ಕೇಂದ್ರವಾಗಿರಿಸಿಕೊಂಡು ನಾವು ಏನು ಮಾಡಿದರೆ ಒಂದು ವೃತ್ತವನ್ನು ನಾವು ಈ ರೀತಿ ಎಳೆಯಬಹುದು. ಈ ವೃತ್ತ ಎ ಬಿ ಮತ್ತು ಸಿ ಮೂರು ಬಿಂದುಗಳ ಮುಖಾಂತರ ಏನಾಗುತ್ತೆ ಅಂತ ಹೇಳಿದ್ರೆ ಹಾದು ಹೋಗುತ್ತೆ. ಈ ರೀತಿಯಾಗಿ ನಾವು ಮೂರು ಬಿಂದುಗಳ ಮುಖಾಂತರವಾಗಿ ಹಾದು ಹೋಗುವಂತೆ ಒಂದು ವೃತ್ತವನ್ನು ರಚಿಸಬಹುದಾಗಿದೆ. ಧನ್ಯವಾದಗಳು.